ಏನು ಹಲೋ, ದೇವ್ರೇ? ಏನು ದೇವ್ರು? ನಾನಲ್ಲ, ನೀವು ದೇವರು. ಏಯ್, ಕಾಲ್ ಮುರಿತೀನಿ ಕತ್ತೆ. ದೇವ್ರು ಅಂತ ಹೇಳಿದ್ರೆ ನೀನ್ ದೇವ್ರು ಅಷ್ಟೇ. ಆಯ್ತು ಹೇಳಿ. ನನ್ಗೆ ಯೋಗ್ಯತೆ ಆದ್ರೂ ಇದೆಯಾ ನಿನ್ ತರ ಸೇವೆ ಮಾಡಕ್ಕೆ? ಆತರ ಇದೆ ನಿಮ್ಗುನು. ಏಯ್, ಎಂತ ಪ್ರಾಣಾಂತಿಕವಾದದ್ದು. ಗನ್ನ ಜೊತೆ ಆಟ ಆಡ್ಬೋದು, ಆದ್ರೆ ಆ ಸರ್ಪದ ಜೊತೆ ಆಟ ಆಡಕ್ ಆಗತ್ತೇನ? ಆಟ ಆಡ್ತಲ್ಲ, ನಾವು ಅದನ್ನ ತಗೊಂಡೋಗಿ ರಕ್ಷಣೆ ಮಾಡಿ ಬಿಡೋದು. ಅದೇ ಆಟ ಆಡ್ಕೊಂಡು ಬಿಡ್ತೀಯ, ಹೆಲ್ಪ್ ಮಾಡ್ತೀಯ. ನೀನೇನ್ ಅದನ್ನ ಕಟ್ಟಾಕ್ವಿ, ಹಿಂಸೆ ಮಾಡೋದಿಲ್ವಲ್ಲ. ನಿನ್ನ ನೋಡಿದೆ ಒಂದೊಂದು ವಿಡಿಯೋ, ಅದನ್ನ ಎಷ್ಟು ಮಗು ತರ ನೋಡ್ಕೋತಾ ಇದೀಯ ನೀನ್. ನಿನ್ ಕೈ ಬೆರಳುಗಳಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಹೌದಾ? ಹೇ, ನಾನ್ ನೋಡ್ತಾ ಇದೀನಿ ಅದನ್ನ. ಆದ್ರ ಅದನ್ನ ಲೀಲಾ ಜಾಲವಾಗಿ ಬಾಯ ಹತ್ರನೇ ಬೆರಳಿಟ್ಕೊಂಡು ಬಾಟ್ಲಿಂದ ಬಿಡಿಸಿದ್ಯಲ್ಲ ನೀನು. ಯಾವನಿಗಿದೆ ಅಷ್ಟು ಗಟ್ಸ? ಸುಮ್ಮನೆ ಬಾಯಲ್ಲಿ ಸಿಗರೆಟ್ ಇಟ್ಕೊಂಡು ಇದು ಮಾಡಿ ಶೋಕಿನ್ ಮಾಡೋದಲ್ಲ. KGF ಅಂತ ನಿಂತರ ಹೀರೋಗಳು ಬೇಕು ನನಗೆ ಕರ್ನಾಟಕನ ಉದ್ಧಾರ ಮಾಡೋದಕ್ಕೆ. ಉರಗ ರಕ್ಷ ಅಂದ್ರೆ ಏನ್ ಗೊತ್ತೇನೋ ನಿನ್ಗೆ ಅರ್ಥ? ಉರಗ ಅಂದ್ರೆ ಏನ್ ಗೊತ್ತೇನೋ? ಪವನಹಾರಿ. ಪವನಹಾರಿ ಅಂದ್ರೆ ಸುಮಾರು ವರ್ಷಗಟ್ಲೆ ಆಹಾರ ಇಲ್ಲದೆ ಬದುಕುವಂತ ಶಕ್ತಿ ಇದೆ ಹಾವಿಗೆ. ಅದು ಬರೀ ಗಾಳಿಯಲ್ಲಿ ಬದುಕತ್ತೆ, ಗೊತ್ತಾ ನಿಂಗೆ? ಆದ್ರೆ 15 ದಿವಸಕ್ಕೊಂದ್ಸಲ ಯಾವ್ದಾದ್ರು ವೀಕ್ ಆಗಿರೋ ಇಲಿ ಅದ್ರ ಹತ್ರನೇ ಹೋಗತ್ತೆ ತಿನ್ನಿಸ್ಕೊಳಕ್ಕೆ. ಯಾಕೆ ಹೇಳು? ಇಲಿ ಸ್ಪೀಡ್ನ ಹಾವು ಹಿಡಿಯಕ್ಕಾಗಲ್ಲ, ಕಪ್ಪೆ ಸ್ಪೀಡ್ನ ಹಿಡಿಯಕ್ಕಾಗಲ್ಲ ಹಾವು. ಹಾವು ಯೂರಿನ್ ಇದೆಯಲ್ಲ, ಅದ್ರ ಮೂತ್ರ, ಆ ಮೂತ್ರದ ವಾಸನೆಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ ಅದ್ರ ಸ್ಪ್ರೇ. ಅದು ದೇವ್ರು ಕೊಟ್ಟ ವರ. ಅದು ಯಾವ ಕಪ್ಪೆಗಳು ಯಾವ ಇಲಿಗಳು ಜೀವನ ಸಾಕಾಗಿ ಹೋಗಿರುತ್ತೋ, ಇನ್ನೇನು ಬದುಕೇ ಬೇಡ ಅನ್ಕೊಂಡಿರುತ್ತೋ, ಅವೆಲ್ಲ ಈ ವಾಸನೆಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ, ಹತ್ರ ಹೋಗಿ ಓಡಾಡಕ್ ಶುರು ಮಾಡುತ್ತೆ ಹಾವಿಗೆ. ಆ ಟೈಮಲ್ಲಿ ಇದು 15 ದಿವಸಕ್ಕೊಂದ್ಸಲ ಹಸಿವಾಗಿರುತ್ತಲ್ಲ, ಇದು ಪ್ರಕೃತಿಯ ಲೀಲೆ ಕಣ. ಇದು ಪ್ರಕೃತಿಯ ಲೀಲೆ, ಇದು ಕ್ರೌರ್ಯ ಇಲ್ಲ. ಏನ್ ಹಾವಿಗೆ ಯಾಕೆ ಬಲಿ ಆಗೋಕ್ ಇಷ್ಟಪಡುತ್ತೆ ಅಂದ್ರೆ, ಹಾವಿನ ವಿಷ ಇದೆಯಲ್ಲ ಹಲ್ಲು, ಅದು ಬಿದ್ದ ತಕ್ಷಣ ಇಲಿ ಇಮ್ಮಿಡಿಯೇಟ್ಲಿ ಡೆತ್, ಸ್ಪಾಟ್ ಡೆತ್ ಆಗುತ್ತೆ. ಅದು ನೋವಿಲ್ಲದ ಸಾವಾಗುತ್ತೆ. ಅವಾಗ ಆ ಸತ್ತ ಇಲಿಯನ್ನ ಇದು ತಿನ್ನತ್ತೆ ನಾಗರಾವು. ಇದು ಒಂದು ಮನೆಯಲ್ಲಿ 20ಕ್ಕೂ ಹೆಚ್ಚು ಹಲ್ಲಿಗಳು ಬಂದ್ರೆ ಒಂದು ತೋಳದ ಹಾವು ಬರುತ್ತೆ. ತೋಳದ ಹಾವುಗಳು 3-4ಕ್ಕೂ ಹೆಚ್ಚಾದ್ರೆ ಆವಾಗ ಅಲ್ಲಿ ಕೆರೆ ಹಾವುಗಳು, ನಾಗರು, ಮಿಡಿನಾಗರು ಅವು ಇವು ಬರುತ್ತೆ. ಆ ನಾಗರ ಸಂಖ್ಯೆ ಜಾಸ್ತಿ ಆದ್ರೆ ಕಾಳಿಂಗ ಬರುತ್ತೆ. ಪ್ರಕೃತಿ ನೋಡ ಎಷ್ಟು ಸುಂದರ. ಇದು ಈ ಹಾವುಗಳಿಗೂ ನಮಗೂ ಏನ್ ಸಂಬಂಧ ಅಂದ್ರೆ, ಬೆಂಗಳೂರಲ್ಲಿ ನಾಗರಬಾವಿ ಅಂತ ಒಂದು ಊರಿದೆ. ಅಂದ್ರೆ ಬೆಂಗಳೂರೇ ಹಾವುಗಳ ಊರು. ಯಾಕೆ ಅಂದ್ರೆ ಇಲ್ಲಿ ಬಿಸಿಲು ಹೆಚ್ಚಾದ್ರೆ ಮಳೆ ಬರುತ್ತೆ. ಬೇಸಿಗೆ ಕಾಲದಲ್ಲೂ ಬಿಸಿಲು ಒಂದು ಲೆವೆಲ್ಗೆ ಹೋಗ್ಬಿಟ್ರೆ ಮಳೆ ಬರುತ್ತೆ ಬೆಂಗಳೂರಲ್ಲಿ. ಪ್ರಪಂಚದಲ್ಲಿ ಬೇರೆ ಯಾವ ಊರಲ್ಲೂ ಈ ಒಂದು ಯೋಗ ಇಲ್ಲ. ಇದು ನಾಗಲೋಕ. ಇದು ಇಲ್ಲಿ ನಾಗರ ಹಾವುಗಳ ಕೊಲೆಯ ಮಾರಣ ಹೋಮ ನಡೀತು. ದಿವಾನ್ ಪೂರ್ಣಯ್ಯ ಬೆಂಗಳೂರ್ ಹತ್ರ ಶ್ರೀರಂಗಪಟ್ಟಣದಲ್ಲಿ ಅಕ್ಕಪ್ಪ ಕ್ಯಾಪಿಟಲ್ ಆಗಿತ್ತು. ಅದಕ್ಕಿಂತ ಮುಂಚೆ ಬೆಂಗಳೂರ್ ಹತ್ರ ಯಾಕೆ ಯಾರು ರಾಜಧಾನಿ ಕಟ್ಲಿಲ್ಲ? ಹೆಜ್ಜೆ ಹೆಜ್ಜೆಗೂ ಹಾವುಗಳಿದೆ. ಕೆಂಪೇಗೌಡರು ಬಂದ್ಮೇಲೆ ಇಲ್ಲಿ ಬೆಳವಣಿಗೆ ಆಯ್ತು. ಕೆಂಪೇಗೌಡರು ಬಂದ್ಮೇಲೆ ಕೂಡ ಪೂರ್ಣಯ್ಯ ಮೈಸೂರಿಂದ ಬರ್ಬೇಕಾದ್ರೆ ಒಂದು ಬಾವಿಗಳು ತುಂಬಾ ಹಾವು ಇರೋದನ್ನ ನೋಡ್ಬಿಟ್ಟು, ಹಾವು ಅಂದ್ರೆ ಹಿಂಗೆ ನಾವು ಅಕ್ಕಿ ಮೂಟೆಯಲ್ಲಿ ಇದ್ದಂಗಿತ್ತಂತೆ ಹಾವುಗಳು. ಅದಕ್ಕೆ ಆ ಏರಿಯಾಗೆ ನಾಗರಬಾವಿ ಅಂತ ಹೆಸರಿಟ್ರು. ಹೀಗೆ ಬೆಂಗಳೂರು ದೇವಭೂಮಿ, ನಾಗಭೂಮಿ. ಈ ಹಾವುಗಳು ಎಲ್ಲಿರುತ್ತೋ ಅಲ್ಲಿ ಮಳೆ ಬರುತ್ತೆ. ಹಾವುಗಳು ಗಿಡ ಮರ ಬೆಳೆಯೋದಕ್ಕೆ ಕಾರಣ ಆಗತ್ತೆ, ಭೂಮಿನ ಸಡಿಲುಗೊಳಿಸುತ್ತೆ. ಯಾವಾಗ ಭೂಮಿನ ಗೆದ್ದಲು ಸಡಿಲುಗೊಳಿಸುತ್ತೋ ಅದರಲ್ಲಿ ತೂತುಗಳು ಮಾಡಿ ಮಳೆ ನೀರು ಒಳಗೆ ಹೋಗೋದಕ್ಕೆ ಹಾವುಗಳು ಪೈಪ್ ಲೈನ್ ಮಾಡುತ್ತೆ. ಆ ಪೈಪ್ ಲೈನ್ ಇಂಜಿನಿಯರ್ಸ್ ತರ ಕೆಲಸ ಮಾಡುತ್ತೆ. ಮಳೆ ಬಂದ ತಕ್ಷಣ ಆಚೆ ಬಂದು ನೃತ್ಯ ಮಾಡುತ್ತೆ, ಕೆಲಸ ಮುಗಿದಿದೆ ದೇವ್ರೇ ಅಂತ ಆಟ ಆಡುತ್ತೆ. ಅವಾಗ ನವಿಲುಗಳು ಬಂದು ಅವರುಗಳನ್ನ ಎತ್ಕೊಂಡು, ಇದೊಂದು ಪ್ರಕೃತಿಯ ಲೀಲೆ ಕಣ. ಆ ನವಿಲುಗಳು ಬರೋದು, ಅದ್ರ ಜನ್ಮ, ನಿಂದು ಪ್ರಮೋಷನ್ ಆಯ್ತು, ಬೇರೆ ಗರ್ಭ ಸೇರ್ಕೋ, ನವಿಲು ಗರ್ಭ ಸೇರ್ಕೋ. ಇಲಿ ಜನ್ಮ ಆಯ್ತು, ಹಾವು ಗರ್ಭ ಸೇರ್ಕೋ. ಹಾವು ಜನ್ಮ ಆಯ್ತು, ನವಿಲು ಗರ್ಭ ಸೇರ್ಕೋ. ಇವರು ಮನುಷ್ಯರು ಕಟ್ಟಾಕ್ಬಿಟ್ಟು ಕುರಿ ಕೋಳಿ ಎಲ್ಲ ಹಿಂಸೆ ಮಾಡಿ ತಿಂದ್ರೆ ಕೋಳಿಗಳೇ ನಿಮ್ ಗರ್ಭ ಸೇರ್ಕೊಳತ್ತೆ. ಕೋಳಿ ಕುಟುಕದಂಗ್ ಕುಟುಕೊಂಡು ಹುಟ್ಟೋ ಮಕ್ಕಳು, ಕುರಿ ತರ ಹುಟ್ಟೋ ಮಕ್ಕಳು. ಯಾರೇನಂದ್ರು ಪರವಾಗಿಲ್ಲ, ನಾನ್ ನಡ್ಕೊಂಡೋಗ್ತೀನಿ ಅಂತ ಕುರಿಗಳು ಸಾರ್, ನಾವು ಕುರಿಗಳು ಅಂತ
ಏಯ್, ನಾವು ತಿನ್ನುವ ಆಹಾರನೇ ನಮ್ಮ ಮಕ್ಕಳಾಗತ್ತೆ. ಅದಕ್ಕೆ ದೇವ್ರೇ, ನಾನು ಇವತ್ತು ಕಷ್ಟಪಟ್ಟು ಸಂಪಾದಿಸಿರೋ ಹಣದಲ್ಲಿ ನಾನು ಈ ಊಟ ತಿಂತಾ ಇದ್ದೀನಿ, ಈ ಊಟದ ಒಂದೊಂದು ಕಾಳು ನಾನು ದುಡ್ದಿದ್ದೀನಿ ಅಂತ ಹೇಳಿ ನಾವು ತಿಂದ್ರೆ ನಮಗೆ ವೀರ ಲಕ್ಷಣ ಮಕ್ಕಳು ಹುಟ್ಟುತ್ತಾರೆ. ಅದಿಲ್ದೆ ಕದ್ದು ತಿಂದ್ರೆ ಕಳ್ಳ ಮಕ್ಕಳು ಹುಟ್ಟುತ್ತಾರೆ. ನೀನ್ ಅನ್ಕೋಬಹುದು ಈ ಮಿನಿಸ್ಟ್ರಿಗಳು ಇವರೆಲ್ಲ ಲೂಟ್ ಮಾಡ್ತಾ ಇದ್ರಲ್ಲ ಅಂದ್ರೆ ಅವ್ರು ಹುಟ್ಟಿರೋ ಮಕ್ಕಳು ಹಂಗೆ ಇರ್ತಾರೆ. ಮತ್ತೆ ಅವ್ರ ಯಾಕೆ ಮಿನಿಸ್ಟರ್ ಆದ್ರು ಅಂದ್ರೆ ಅವ್ರ ಅಪ್ಪಂದ್ರ ಕಷ್ಟಪಟ್ಟು ದುಡ್ದಿರ್ತಾರೆ. ಅವ್ರ ಅಪ್ಪಂದ್ರ ಕಷ್ಟಪಟ್ಟು ಅದು ಪ್ರಾಣಿ ಸಾಕೊಂಡು ಜೀವ ಇದು ಬೆಳೆ ಬೆಳ್ಕೊಂಡು ದುಡ್ದು ಜಮೀನಲ್ಲಿ ಬೆಳೆದಿರ್ತಾರೆ ಅಂತ ಇಟ್ಕೋ. ಅವ್ರು ಆ ದುಡ್ಡಲ್ಲಿ ಅದಕ್ಕೆ ಅವ್ರ ಮಕ್ಕಳು ಮಿನಿಸ್ಟರ್ಗಳಾಗ್ತಾರೆ. ಇವ್ರು ಮಿನಿಸ್ಟರ್ಗಳ ಆಗೋವರೆಗೂ ಒಳ್ಳೆಯವರಾಗಿರ್ತಾರೆ, ಇಲ್ಲಾಂದ್ರೆ ಯಾರು ಓಟ್ ಹಾಕಲ್ಲ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಎಲ್ಲ ಒಳ್ಳೆಯವರೇ ಆಗಿರ್ತಾರೆ, ವೀರರೇ ಆಗಿರ್ತಾರೆ. ನೀನ್ ಹೇಳ್ಬೋದು ಲಲ್ಲು ಪ್ರಸಾದ್ ಯಾದವ್ ಜೈಲ್ಗೆ ಹೋದ, ಅವನು ಹುಟ್ಟು ಹೋರಾಟಗಾರ. ಅವನು ಯಡಿಯೂರಪ್ಪ ಗುಡುಗಿದನೆಂದ್ರೆ ವಿಧಾನಸೌಧ ನಡುಗುವುದು ಅಂತಿದ್ರು. ಅವನು ಬಾಲ್ಯದಲ್ಲಿ ತುಂಬಾ ವೀರ ಹೋರಾಟಗಾರ. ಕೊನೆಯಲ್ಲಿ ಇವರು ಸಮಾಜನ ಸರಿ ಮಾಡಕ್ಕಾಗದೆ ಅವರೇ ಕರಪ್ಟ್ ಆದಾಗ ಜೈಲ್ಗೆ ಹೋಗ್ಬೇಕಾಗತ್ತೆ. ಶರದ್ ಪವಾರ್ ಆಗ್ಲಿ ಯಾರೇ ನಮ್ ದೇಶದ ಕೊನೆಯ ತನಕ ಆ ಉಸಿರು ಗಟ್ಟಿ ಇಟ್ಕೊಂಡು ವಾಜಪೇಯಿ ತರ, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ, ಅಥವಾ ವಲ್ಲಭಭಾಯ್ ಪಟೇಲ್ ತರ ಕೊನೆವರೆಗೂ ಕೆಡದೆ ಉಳಿದವರು ಶಾಶ್ವತವಾದ ಹೆಸರು ಗಳಿಸ್ತಾರೆ. ಆ ಕೊನೆ ತನಕ ಉಸಿರು ಗಟ್ಟಿ ಇಟ್ಕೊಂಡು ತಂತಿಯ ಮೇಲಿನ ನಡಿಗೆ ಇದೆಯಲ್ಲ, ಬೀಳದೆ ನಡೆಯುವುದು, ಅದು ತುಂಬಾ ಕೆಲವರಿಗೆ ಮಾತ್ರ ಸಾಧ್ಯ. ನಮಗೆ ಮಕ್ಕಳು ನಾವು ಮಾಡಕ್ ಇವಾಗ ನಿನಗೆ ಮಗು ಆಗುತ್ತೆ ಅಂತ ಇಟ್ಕೋ, ತುಂಬಾ ಶ್ರೇಷ್ಠವಾದ ಮಗು ಆಗುತ್ತೆ. ಎಷ್ಟು ಜೀವಿಗಳ ರಕ್ಷಣೆ ಮಾಡಿದ್ಯಾ ನೀನು? ಅವ್ರ ಹತ್ರ ಜೀವನ ನೀರ್ ಕುಡ್ದಂಗೆ ನಡೀತಾ ಇದೆ. ಯಾಕೆ ಹೇಳು, ಸಾಲ ಇಲ್ಲ, ಸ್ವಂತ ಮನೆ ಇಲ್ದಿದ್ರು ಹೊಟ್ಟೆಗೆ ಅನ್ನಕ್ಕೆ ಕೊರತೆ ಇಲ್ಲ, ಮಕ್ಕಳ ಓದಿಗೆ ಬೇಜಾರಿಲ್ಲ, ಒಬ್ಬರ ಹತ್ರ ಕೈ ಚಾಚೋಂಗಿಲ್ಲ. ಯಾಕೆ ಅಂದ್ರೆ ಪ್ರಕೃತಿನ ಅರ್ಥ ಮಾಡ್ಕೊಂಡು ಅವುಗಳ ಒಡನಾಟದಲ್ಲಿ ಅವುಗಳ ಜೊತೆ ಬದುಕ್ತಾ ಇದ್ದೀನಿ. ನೀ ಇವಾಗ ನೀನ್ ಮಾಡ್ತಾ ಇರೋ ದೇವ್ರ ಕೆಲ್ಸಕ್ಕೆ ನಿನ್ ಕಾಲ್ ಮುಟ್ಟೋದೊಂದೇ ನನಗೆ ಬಾಕಿ, ಯಾಕಂದ್ರೆ ನನಗಿಂತ ಮೀರಿದ ಕೆಲಸ ಮಾಡ್ತಾ ಇದೀಯ ನೀನು. ಆತರ ಏನಿಲ್ಲ, ಈಗ ನಾವು ಒಂದ್ 850 ಆವರಣ ಇಡ್ತೀವಿ, ಇದರಿಂದ ಏನು ನಮ್ಮ ಮುಂದೆ ಸಮಸ್ಯೆ ಇಲ್ವಾ? ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನಲ್ಲಿ ಎಂತ ನಿರ್ಮಲ ಮನಸ್ಸಿದೆ ಅಂತ. ಹಾವು ಕೂಡ ಮೆಸ್ಮರೈಸ್ ಆಗುತ್ತೆ. ಹಾವಿನ ಕತೆ ಹೇಳ್ತೀನಿ ಕೇಳು. ಹಾವುಗಳು ಸರ್ಪಯಾಗ ಆಗಿದ್ದು ಜನಮೇಜಯನಿಂದ, ಕೃಷ್ಣನ ಅನಂತರ ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜನ ಕಾಲದಲ್ಲಿ ಅವನ ಮಗ ಜನಮೇಜಯ ಅಂತಿರ್ತಾನೆ, ನಮ್ಮ ಅಪ್ಪನನ್ನ ಹಾವು ಕೊಲ್ತು ಅಂತ ಹೇಳಿ ಅವನು ಸರ್ಪಯಾಗ ಮಾಡ್ತಾನೆ. ಸರ್ಪಯಾಗದಲ್ಲಿ ಜಗತ್ತಿನಲ್ಲಿರೋ 90% ಹಾವುಗಳು ಬಂದು ಬಿದ್ದು ಸತ್ತೋಗುತ್ತೆ. ಅದಕ್ಕೆ ಅವನಿಗೆ ಜನಮೇಜಯನಿಗೆ ಮತ್ತೆ ಚರ್ಮ ರೋಗ ಬರುತ್ತೆ. ಅದೆಲ್ಲ ಇರ್ಲಿ, ಆದ್ರೆ ಅದಕ್ ಮುಂಚೆ ಎಂತ ಹಾವುಗಳಿತ್ತು ಅಂತ ಹೇಳ್ತೀನಿ ಕೇಳು. ನಮ್ಮ ಊರಲ್ಲಿ ಹಾವುಗಳು ನಾಯಿಗಳು ಬೆಕ್ಕುಗಳು ರೋಡಲ್ಲಿ ಮಲಗಿರುತ್ತಲ್ಲ ಕುಂಡ್ಲಿ ಹಾಕೊಂಡು, ಹಂಗೆ ಊರು ಊರುಗಳಲ್ಲಿ ಮನೆ ಮನೆಗಳಲ್ಲಿ ಕುಂಡ್ಲಿ ಹಾಕೊಂಡು ಮಲಗ್ತಾ ಇತ್ತು ಹಾವುಗಳು. ಎಂತ ಹಾವುಗಳು ಅಂದ್ರೆ ಮೊಲದ ತಲೆಯ ಹಾವುಗಳು, ನಾಯಿ ತಲೆಯ ಹಾವುಗಳು, ಬೆಕ್ಕು ತಲೆಯ ಹಾವುಗಳು, ಎಲ್ಲ ಪ್ರಾಣಿಗಳ ಮನುಷ್ಯನ ತಲೆಯ ಹಾವುಗಳು, 7 ಎಡೆ ಹಾವುಗಳು, 5 ಎಡೆ ಹಾವುಗಳು, 3 ಎಡೆ ಹಾವುಗಳು, 1 ಎಡೆ ಹಾವುಗಳು, ಮತ್ತೆ ಬೆಟ್ಟದ ತರ ಮಲಗಿರೋ ಹಾವುಗಳು, ಬೆಟ್ಟದಷ್ಟು ಗಾತ್ರದ ಹಾವುಗಳು. ನೋಡಿದ್ರೆ ಬೆಟ್ಟ ಅನ್ಕೋಬೇಕು. ಆ ಟೈಮಲ್ಲಿ ಪುರಾಣ ಹೇಳತ್ತೆ, ಜನ ಹೋಗಿ ಆ ಕಾಡುಗಳಲ್ಲಿ ಅಡಿಗೆ ಮಾಡ್ಕೋಬೇಕು ಅಂತ 3 ಕಲ್ಲು ಜೋಡಿಸಿ ಗಡಿಗೆ ಇಡ್ತಿದ್ರಲ್ಲ, ಹಂಗೆ ಒಂದು ದೊಡ್ಡ ಕಲ್ಲು ಹತ್ರ 2 ಕಲ್ಲು ಇಟ್ಬಿಟ್ಟು ಜೋಡಿಸಿ ಅಡಿಗೆ ಮಾಡುವಾಗ ಬಿಸಿ ತಾಕಿ ಅದು ಆ ಕಲ್ಲು ತರ ಇರೋದು ಹಾವು ತರ ಕದಲ್ಕೊಂಡು ಹೊರಟೋಗ್ತಿತ್ತಂತೆ. ಅಂದ್ರೆ ಇಮ್ಯಾಜಿನ್ ಮಾಡೋ ಹಾವುಗಳು ಎಷ್ಟು ಆಕ್ರಮಿಸ್ಕೊಂಡಿತ್ತು ಭೂಮಿನ ಅಂತ. ಹಾಗೆ ಜನಮೇಜಯನ ಸರ್ಪಯಾಗದ ನಂತರ ಕಡಿಮೆ ಆಯ್ತು ಆ ಟೈಮಲ್ಲಿ. ಅದಕ್ ಮುಂಚೆ ಕೃಷ್ಣ ವಿಷ ಸರ್ಪದ ಹಾವುಗಳು, ಕಾರ್ಕೋಟ ವಿಷ ಇರುವಂತ ಹಾವುಗಳು, ವಾಸುಕಿ ಅನಂತ ಧಾರ್ತರಾಷ್ಟ್ರ ಪದ್ಮ ಮಹಾಪದ್ಮ ಇವೆಲ್ಲ ನವನಾಗರ ಸಂತಾನ. ಈ ಹಾವುಗಳು ಹುತ್ತಗಳಲ್ಲಿದ್ರೆ ಕೃಷ್ಣ ಹುತ್ತದಲ್ಲಿ ಕೈ ಹಾಕಿ ಹಾವನ ಆಚೆ ತೆಗೆದು ಅದ್ರ ಹಲ್ಲು ಎಣಿಸಿ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದಂತೆ, ಈ ಹಲ್ಲು ವಿಷ ಇದೆ, ಈ ಹಲ್ಲು ಹಿಂಗಿರತ್ತೆ ಅಂತ ಹೇಳ್ತಿದ್ದಂತೆ. ಹೆಂಗ ಅವನಿಗೆ ಅಷ್ಟು ಧೈರ್ಯ ಬಂತು? ಅವನ್ ಸೈಕಾಲಜಿ ನೋಡಿ ಹೆಂಗಿದೆ. ಅವನು ಕಿರೀಟದಲ್ಲಿ ನವಿಲ್ ಗಬರಿ ಇಟ್ಕೋತಿದ್ದ. ಹಾವು ಎಷ್ಟೇ ದೊಡ್ಡದಾದ್ರೂ ನವಿಲ್ ನೋಡಿದ್ರೆ ಭಯ ಬೀಳುತ್ತೆ. ಆ ನವಿಲ್ ಗರಿ ನೋಡಿದ ತಕ್ಷಣ ಅದು ಸಂಮೋಹನಕ್ಕೊಳಗಾಗ್ತಾ ಇತ್ತು. ಆವಾಗ ಅದನ್ನ ಹಿಡ್ಕೋತಿದ್ದ.
ಯಾವುದೇ ಮ್ಯಾಜಿಕ್ ಮಾಡ್ಲಿಲ್ಲ ಕೃಷ್ಣ. ಹಂಗೆ ಹಿಸ್ಟ್ರಿಲಿ ಅದೇನೋ ಯಾವ ಜನ್ಮದ ಪುಣ್ಯ ನಿಂದು ಗೊತ್ತಿಲ್ಲ, ಹಾವುನ ಲೀಲಾ ಜಾಲವಾಗಿ ಹಿಡ್ಕೊತಿಯಲ್ಲ ನೀನು. ನಾನೀ ಒಂದ್ 2 ವರ್ಷದಿಂದ ಅಷ್ಟೇ ಇದನ್ನ ಹಿಡಿತಾ ಇರೋದು. 2 ವರ್ಷದಲ್ಲಿ ಒಂದ್ 850 ಆಗ್ಬಿಟ್ಟು ಹಿಡಿದಿದ್ದೀನಿ. ಮೊನ್ನೆ ವಾವಾ ಸುರೇಶ್ ಘಟನೆ ಆದ್ಮೇಲೂ ನಿನ್ಗೆ ಹಾವು ಸಹವಾಸ ಮಾಡ್ಬೇಕು ಅನ್ಸ್ತೇನೋ? ಆತರ ಎಷ್ಟೋ ನೋಡಿದೀನಿ, ಯಾರು ನನಗ್ಯಾದ್ರು ನಾನು ಅದನ್ನ ಬಿಡಲ್ಲ. ಒಂದ್ ವೇಳೆ ಪ್ರಾಣಕ್ಕೆ ತೊಂದ್ರೆ ಅಂತ ಗೊತ್ತಿಲ್ಲ ನನಗೆ ಗೊತ್ತು, ಮತ್ತೆ ಯಾಕಪ್ಪ? ಏನೋ ಕಲ್ತಿದೀವಿ ಅದನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು. ಹೆಂಡತಿ ಮಕ್ಕಳ ಗತಿ ನಮ್ ಇನ್ನು ಮದುವೆನೇ ಆಗಿಲ್ಲ, ಆದ್ರೆ ಅದಕ್ಕೆ ಆಯ್ತಾ ಇಲ್ಲ. ಅಯ್ಯೋ ದೇವ, ಎಷ್ಟೆಲ್ಲ ಕಚ್ಚಿದೆ ಹಾವು? ಇಲ್ಲ, ಒಂದ್ಸತಿನೂ ಕಚ್ಚಿಸಿಲ್ಲ. ಎಂತ ಗ್ರೇಟ್ ನೀನು ಅಂದ್ರೆ, ನೀನು ಹಾವಿನ ಮಿತ್ರ ಅಂತ ಹಾವುಗಳಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸತ್ತಲ್ಲಿನ. ಯಾಕೋ ಆ ಬಾಟ್ಲ್ ಅಲ್ಲಿರೋ ಹಾವನ ನೀನು ತೆಗೆದಿಯಲ್ಲ, ಅದ್ರ ಯಾಕೆ ಕಸಿಲಿಲ್ಲ ಅದ್ ನಿನಗೆ? ಅವು ಯಾಕೆ ವಿಷದ ಹಾವುಗಳು ಯಾವ್ದು ವಿಷದ ಇರ್ತೀರ ಅವು ಯಾವ್ದಂತ ಗೊತ್ತು, ಆದ್ರೂ ಕಚ್ತವೆ ಅಂದ್ರೆ ಅದು ಗೊತ್ತಾಗಿರ್ತದೆ ನಾನು ಏನ್ ಮಾಡಲ್ಲ ಅಂತ. ಅಲ್ವೋ ನೀನ್ ಅವಾಗ ಬಿಡಿಸಿದ ಏನಾವ್? ಅದು ಕೆರೆ ಅವು, ಅದನ್ನ ಬಿಡಿಸೋವಾಗ ಅದ್ ಯಾಕೆ ನಿನಗ್ ಭಯ ಹಾಕ್ಲಿಲ್ಲ? ಅಲ್ಲಂತೂ ಇರುತ್ತಲ್ಲ ಅದಕ್ಕೆ ಇರುತ್ತೆ. ಅದನ್ನ ಅದ್ ಯಾಕೆ ನಿನಗ್ ಕಚ್ಚಲಿಲ್ಲ? ಅದು ಗೊತ್ತಾಯ್ತು, ಅದೆಲ್ಲ ನನ್ ಗೊತ್ತಿಲ್ಲ ಅಂದ್ರೆ ಅದು ಅಲ್ಲಿ 2 ದಿವಸದಿಂದ ರೋಡ್ ಅಲ್ಲಿ ಇತ್ತಂತೆ. ಮತ್ತೆ ಅದನ್ನ ಬಿಡಿಸಿದ್ಯಲ್ಲ, ಅದ್ರ ಬಾಯ ಹತ್ರನೇ ಬೆರಳಿಟ್ಟಿದ್ಯಲ್ಲ, ಏನ್ ಕಾನ್ಫಿಡೆನ್ಸ್ ನಿನಗೆ? ಖರ್ಚಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್. ಅಯ್ಯೋ ನೀನೇನು, ನೀನು ಯಾವೂರ ನಿಂದು? ನಿನ್ ಏನು, ನೀನು ಯಾವೂರ್ ನಿಂದು? ರಾಮವಳ್ಳಿ ಹತ್ರ ಭೀಮಂತ ಅಂತ. ಹೋಗ್ಲಿ, ನಿನಗೆ ಏನ್ ಕಷ್ಟ ಇದೆಯೋ, ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ಯ, ನೀನ್ ನನ್ನ ಹತ್ರ ಯಾಕಪ್ಪ ಮಾತಾಡ್ಬೇಕು? ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಏನ್ ಬೇಕು ಹೇಳಪ್ಪ ನಿನ್ಗೆ? ನಮ್ಮ ಮನೆಗಳಲ್ಲಿ ಯಾವ ಹಿಡಿಯಲ್ಲಿ ಬಿಟ್ಬಿಡು ಬಿಟ್ಬಿಡು ಅಂತ ಅಂತಾರೆ, ಅದಕ್ಕೆ ಏನ್ ಹೇಳೋದು? ನೀನ್ ಹೇಳು, ನಾನು ಹುಡ್ಕೊಂಡು ಹೋಗಲ್ಲ, ಬಿಲಾ ಹುಡ್ಕೊಂಡು ಹೋಗಲ್ಲ. ಅದು ಹಾವನ್ನ ನಾನು ಬಿಡುತ್ತಾ ಇರೋದು ಜನನ್ ಕಾಪಾಡಕ್ಕಲ್ಲ, ಹಾವನ್ ಕಾಪಾಡಕ್ಕೆ. ಹೇಳು, ನನ್ ಜನ ಅದರಿಂದ ಹೆದರ್ತಾರೆ, ಅದು ಕಚ್ಚತ್ತೆ ಅನ್ನೋ ಭಯಕ್ಕೆ ನಾನು ಬಿಡಿಸೋದಿಲ್ಲ. ಹಾವನ ಜನ ಕೊಲ್ತಾರಲ್ಲ, ಆ ಜನಗಳಿಂದ ಹಾವನ ರಕ್ಷಣೆ ಮಾಡಿ ಒಳ್ಳೆ ಜಾಗಕ್ಕೆ ಬಿಟ್ಬಿಡ್ತೀನಿ. ಒಂದು ತಿಳ್ಕೊಂಡಿರು, ಹಾವು ಎಲ್ಲಿರುತ್ತೋ ಆ ಹಾವಿನ 1116 ಪಟ್ಟು ಡಯಾಮೀಟರ್ ಅಲ್ಲಿ ಅದರದ್ದು ಸಂತಾನ ಇರುತ್ತೆ. ಸಂತಾನ, ಹೆಂಡತಿ, ಅದರ ಸಂಗಾತಿ, ಸ್ನೇಹಿತರೆಲ್ಲ ಇರ್ತಾರೆ. ಅಷ್ಟ್ರೊಳಗಡೆನೆ ಇರುತ್ತೆ ಅದರ ಜೀವನ. ಅದ ಆ ಮನೆ ಹತ್ರ ಕಾಣಿಸ್ಕೊಂಡಿದೆ ಅಂದ್ರೆ ಅಷ್ಟೇ ದೂರದಲ್ಲಿ ಅದ್ರ ವಾಸ ಇದೆ. ನೀನು ಬಿಡೋವಾಗ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಬಿಟ್ರೆ ಅದು ಡಿಪ್ರೆಷನ್ಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗುತ್ತೆ. ಅದೊಂದು ಗಮನ ಇರ್ಲಿ ನಿನಗೆ. ಆ ಹಾವನ ಬಿಡೋವಾಗ ಆ ಮನೆಯ ಸುತ್ತಳತೆಲೆ ಎಲ್ಲಾದ್ರೂ ಬಿಲದಲ್ಲಿ ಬಿಟ್ಬಿಡು. ಅದನ್ನ ಮತ್ತೆ ನೀನ್ ತುಂಬಾ ದೂರದಲ್ಲಿ ಬಿಟ್ರೆ ಆ ಹಾವಿಗೆ ಅನ್ಯಾಯ ಮಾಡ್ದಂಗಾಗತ್ತೆ. ನಿಮ್ ಮನೆ ಬಿಟ್ಬಿಟ್ಟು ಮರುಭೂಮಿಲಿ ಬಿಟ್ರೆ ಹೆಂಗಿರುತ್ತೆ ನಿನ್ಗೆ? ನಿನ್ ಮನೆ ಸುತ್ತಮುತ್ತಲು ನಿಂದ ಯಾವ ಹೇಳು, ಆರೋಹಳ್ಳಿನ ಏನಳ್ಳಿ ಭೀಮನ್ ಕುಪ್ಪೆ, ಆ ಭೀಮನ್ ಕುಪ್ಪೆಯಿಂದ ಎತ್ಕೊಂಡೋಗಿ ನಿನ್ನ ಎಲ್ಲೋ ಗುಜರಾತ್ ರಾಜಸ್ಥಾನದಲ್ಲಿ ಬಿಟ್ರೆ ನೀನ್ ಹೆಂಗ್ ಬದುಕ್ತೀಯ? ಭಾಷೆ ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಅಲ್ಲಿರೋ ಜನ ಸೇರಿಸೋದಿಲ್ಲ, ಏನೋ ಡಿಪ್ರೆಷನ್ ಏನಾಗ್ಬಿಡ್ತೀಯ? ನೀನ್ ಮಾಡ್ತಾ ಇರೋದು, ನೀವೆಲ್ಲ ಹಾವಾಡಿಗರು ಮಾಡ್ತಾ ಇರೋದು ಇದೇ ಕೆಲಸ, ದೂರ ಎತ್ಕೊಂಡು ಹೋಗ್ತೀರಿ, ಬಿಟ್ಟು ಬಿಡ್ತೀರಿ. ಅದಕ್ಕೆ ಹಾವುಗಳು 4 ವಿಚಾರಕ್ಕೆ ಬದುಕತ್ತೆ. ಒಂದು ಆಹಾರ, ಅವನಾಹಾರ ಹೆಂಗೋ ಗಾಳಿಲಿ ಬದುಕೊಳ್ಳುತ್ತೆ. ಇನ್ನೊಂದು ಸಂತಾನೋತ್ಪತ್ತಿ, ಇನ್ನೊಂದು ಭಯ, ಭಯ ಇಲ್ದೆ ಇರೋ ಜಾಗ ಕ್ರಿಯೇಟ್ ಮಾಡ್ಕೊಳತ್ತದು, ಇನ್ನೊಂದು ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಅದಕ್ಕೆ ಹೀಗೆ 4 ಕೊರತೆ ಆಗೋ ತರ ಮಾಡ್ತೀರಿ ನೀವು. ಬೇರೆ ಊರಿಗೆ ಹೋದ್ರೆ ಭಯಕ್ಕೆ ನಿದ್ದೆ ಬರಲ್ಲ, ಭಯ ಇರುತ್ತೆ, ಆಹಾರ ಎಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ, ಮತ್ತೆ ಸಂತಾನ ಮಾಡೋಣ ಅಂತ ಹೋದ್ರೆ ಎಲ್ಲಾರು ಜಗಳಾಳುಗಳೇ, ಜೊತೆಗೆ ಸಂತಾನಕ್ಕೆ ಸಿಗೋದಿಲ್ಲ. ಈ ಹಾವುಗಳಲ್ಲೂ ಈ ಕಾಳಿಂಗ ಸರ್ಪ ಹೆಣ್ಣು ಸರ್ಪನ ಎಷ್ಟೋ ಸಲ ಬೇರೆ ಸರ್ಪದ ಹತ್ರ ಹೋಗಿದೆ ಅಂತ ಕಚ್ಚಿ ಕಚ್ಚಿ ಕೊಂದ್ಬಿಡುತ್ತೆ, ಗೊತ್ತಾ ನಿಂಗೆ? ಇವೆಲ್ಲ ನಮಗಿರೋ ಭಾವನೆಗಳು, ನಮ್ಮಲ್ಲಿರೋ ಭಾವನೆಗಳೇ ನಮ್ಮ ಹಿಂದಿನ ಜನ್ಮದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಿ ಬಂದು ಬಂದಿರೋ ಭಾವನೆಗಳು ಇವೆಲ್ಲ. ನಿನ್ನ ಹತ್ರ ಏನೋ ಮಾತು, ನೀನು ತುಂಬಾ ಜ್ಞಾನಿ ಇದೀಯಾ, ನಿನಗ್ ಗೊತ್ತಿಲ್ದಿರೋ ವಿಚಾರ ಇದೀಯೇನು? ನಾನ್ ಯಾರ? ಒಂದು ಹಾವು ಎದುರು ಬಂದ್ರೆ ನೀನು ಅದ್ರ ಜೊತೆ ಸ್ನೇಹ ಮಾಡ್ತೀಯ, ನಾನು ದೂರ ಇರ್ತೀನಿ. ನೀನ್ ಗ್ರೇಟಾ, ನಾನ್ ಗ್ರೇಟಾ? ನೀನೇ ಗ್ರೇಟ್. ನಾನು ಗಿಡ ಮರ ಉಳಿಸ್ತೀರ, ನೀವೇ ಗ್ರೇಟ್. ಗಿಡ ಮರ ಇದ್ರೇನೆ ಅಲ್ವಾ? ಗಿಡ ಮರದಲ್ಲಿ ಆಯ್ತು ಬಿಡಪ್ಪ, ನೀನು ನನ್ನ ಕಟ್ಟಾಕ್ತೀಯ, ಸೋಲಿಸ್ತೀಯ, ಹೋಗ್ಲಿ. ಏನ್ ಮಾಡೋದು ಈಗ?
ಏನ್ ಏನ್ ಬೇಕು ಹೇಳ ನಿನಗೆ? ಈಗ ಹಾವುನ ಸಾಯಿಸ್ತಾರಲ್ಲ ಅದಕ್ಕೇನೆ ಹೇಳೋದು. ನರಕ ಯಾವ ಜಾತಕ ಆದ್ರೂ ನೋಡು, ಕಾಳ ಸರ್ಪ ಯೋಗ ಇದೆ, ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳ್ತಾರೆ. ಯಾರು ನಾಲಿಗೆ ಹಿಂಗ್ ತೆಗಿ ಅಂತ ಹೇಳು, ಅವ್ರಿಗೆ ಲೇಟ್ ಆಗಿ ಮದ್ವೆ ಆಗಿರುತ್ತೆ, ಲೇಟ್ ಆಗಿ ಮಕ್ಕಳಾಗ್ತಾರೆ, ಮಕ್ಕಳೇ ಆಗೋದಿಲ್ಲ, ಅವ್ರ ನಾಲಿಗೆ ಹಾವಿನ ಹೋಳ್ ತರ ಎರಡಾಗಿರುತ್ತೆ, ಯಾರಿಗಾದ್ರೂ ತಲೆ ಒಡೆದೋಗಿರೋದು, ಆಕ್ಸಿಡೆಂಟ್ ಆಗೋದು, ಕೈ ಮುರಿದೋಗೋದು ಇವೆಲ್ಲ ಯಾಕಾಗತ್ತೆ? ಪಾಪ ಬೆನ್ನ ಮೇಲೆ ಹೊಡೆದು ಕೊಲ್ತಾರೆ, ಕೆಲವರು ತಲೆ ಮೇಲೆ ಜಜ್ಜಿ ಕೊಲ್ತಾರೆ, ಇವೆಲ್ಲ ಫಲ ಜನ್ಮ ಜನ್ಮಾಂತರದಲ್ಲಿ ಬರುತ್ತೆ ಕಣ. ಅದಕ್ಕೆ ಹಾವನ್ ಕೊಲ್ದ್ರೆ ಆ ಹಾವಿಗೇನೋ ಒಳ್ಳೆ ಜನ್ಮ ಸಿಕ್ಬಿಡುತ್ತೆ, ನೀನು ರವ ರವ ನರಕಕ್ಕೆ ಹೋಗ್ತೀಯ. ನೀನು ಕೊಂದಿದ್ಯನ ಹಾವನ? ಇಲ್ಲ ಇಲ್ಲ, ಅರ್ಧಂಬರ್ಧ ಜೀವ ಹೋಗಿರೋ ಹಾವನ. ಯಾವ್ದನ್ ಮಾಡೋದು ಇನ್ನು ಅಂತ ತಗೊಂಡ್ ಟ್ರೀಟ್ಮೆಂಟ್ ಮಾಡಿ ಮತ್ತೆ ತಗೊಂಡೋಗಿ ಮಾಡಿ, ನಿನಗೆ ಬರೋ ಪುಣ್ಯ ಇದೆಯಲ್ಲ. ಕೊಂದ್ ಕ್ರೂರವಾಗಿ ಕೊಂದ್ರೆ, ಕೊಂದ್ ಕೊಲ್ಲೋದು ಅಂದ್ರೆ ಹೆಂಗ್ ಗೊತ್ತಾ, ತಿನ್ನೋದಾದ್ರೆ ಕೊಲ್ಲು. ಒಂದು ಎರಡು, ಒಂದು ನೀತಿ ಇದೆ, ಒಂದು ಸತ್ತ ಪ್ರಾಣಿಯನ್ನ ತಿನ್ನು ನಾನ್ ವೆಜಿಟೇರಿಯನ್ ಆದ್ರೆ. ಇಲ್ಲ ನಿನಗೆ ಹಸಿವು ತಡ್ಕೊಳಕ್ಕೆ ಆಗ್ಲಿಲ್ಲ, ಏನೂ ಸಿಕ್ತಿಲ್ಲ ಅಂದ್ರೆ ನೀನು ಅದು ಜಗಳ ಆಡಿ ನಿನ್ನಂಗ್ ನೀನ್ ಸತ್ರೆ ಅದ್ ತಿನ್ನತ್ತೆ, ಅದ್ ಸತ್ರೆ ನೀನ್ ತಿಂತೀಯ. ಅರ್ಥ ಆಯ್ತಾ? ಸುಮ್ಮನೆ ತಿನ್ನೋದಿಲ್ಲ, ಒಡೆದು ಬಿಸಾಕ್ಬಿಟ್ಟು ಹೋಗ್ತಾರೆ. ಸೊಳ್ಳೆ ಕೂಡ ಕೊಂದ್ರೆ ತಿನ್ಬೇಕು. ಯಾವುದೇ ಜೀವು ಜಗತ್ತಿಂದ ಜಗತ್ತಿಗೆ ನಷ್ಟ ಇಲ್ಲ. ನಾವು ಅನ್ಕೋತೀವಿ ನಮಗ್ ನಷ್ಟ ಆದ್ರೆ ಜಗತ್ತಿಗೆ ನಷ್ಟ ಅಂತ. ಮೆಟ್ರೋ ಮಾಡೋದಕ್ಕೆ ಮರ ಕಡಿಯೋದಂತೆ, ಎಂತ ಪಾಪಿಗಳು ನೋಡ್ರು. ಏ ಜೀವ್ ಅಂತ ಉಸಿರು ಕೊಡ್ತಾ ಇದೆ, ಆಕ್ಸಿಜನ್ ಕೊಂಡ್ಕೊಂಡ್ ಬರ್ತಾರೆ ಈ ಮಿನಿಸ್ಟರ್ಗಳಿಗೆಲ್ಲ, ಇದೇ ಪಾಪ. ಅರೇ ರೇ 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 ನರಕ ಕಣ ಇವ್ರಿಗೆಲ್ಲ. ಅವನ ಕೊಲ್ಲೋದ್ರಿಂದ ಪಾಪ ಬರುತ್ತೆ. ನಿನಗೆ ಅನುಭವ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಹೋರಾತ್ರ ಅನುಭವದಲ್ಲಿ ನೆಲಸಮ ಆಗಿರುವಂತಹ ಕೋಟ್ಯಾಧಿಪತಿಗಳನ್ನು ನೋಡಿದಾನೆ. ಮನೆಗಳಲ್ಲಿ ಭೂತ್ ಬಂಗ್ಲೆ ತರ ಆಗೋಗಿದೆ ಹಾವನ್ ಕೊಂದಿರೋ ಮನೆಗಳು. ಇವೆಲ್ಲ ನಡೆಯುತ್ತೆ, ಆದ್ರೂ ಜನ ಅರ್ಥ ಮಾಡ್ಕೋತಿಲ್ಲ ಏನಕ್ಕೆ ಹಿಂಗ ಆಗ್ತಿದೆ ಅಂತ. ನಾಗರಾಗಳು ಬಂದ್ರೆ ಮಾತ್ರ ಕರ್ಸಿ ಇಡ್ತಾರೆ. ಯಾವ ಹಾವಾದ್ರೂ ಜೀವಿನೇ ಅಲ್ಲ, ಅದು ಕಾರಣ ಇಲ್ಲದೆ ಜೀವ ಜನ್ಮ ಕೊಟ್ಟಿಲ್ಲ ದೇವ್ರು. ನಾಗರಾವನ್ ಕೂಡ ಇವ್ ಏನ, ಒಂದು ಭಕ್ತಿ ಬೇರೆ ಭಯ ಬೇರೆ ಇವ್ರಿಗೆ ನೋಡು. ಕುರಿಯಂತಿದ್ದರೆ ಬಲಿ ಹಾಕುವರು, ಹುಲಿಯಂತಿದ್ದರೆ ಓಡಿ ಹೆದರಿ ಹೋಗುವರಯ್ಯ ಅಂತ. ಅಂದ್ರೆ ಈ ಹುಲಿನ ಯಾಕೆ ದೇವರಿಗೆ ಬಲಿ ಕೊಡಲ್ಲ ಇವರು, ಕುರಿನ ಯಾಕೆ ಕೊಡ್ತಾರೆ, ಅದು ಈಸಿಯಾಗಿ ಸಿಗತ್ತೆ ಅಂತ. ಬೇರೆ ಹಾವುಗಳಲ್ಲಿ ವಿಷ ಇರಲ್ವಲ್ಲ, ಅವರೇ ಕೊಂದು ಬಿಡ್ತಾರೆ. ನಾಗರಾವು ಯಾಕೋ ಒಂಥರ ವಿಕೃತ ಮಕ್ಕಳು ಹುಟ್ಟುತ್ತಾರೆ ಏನೋ, ಎಲ್ಲ ಪಾಪ ಮಾಡಿದ್ರೇನೆ ಅಲ್ಲೇನೋ. ಯಾಕಪ್ಪ ಇದಕ್ಕೆ ಹಾವುಗಳನ್ನ ಕೊಲ್ಲಬಾರ್ದು ಕಣ? ಹಾವುಗಳಿಂದ ನಮ್ಗೆ ಮಳೆ ಸಿಗ್ತಾ ಇದೆಯಾ, ನೆಲೆ ಸಿಗ್ತಾ ಇದೆಯಾ, ಹದವಾದ ನೆಲ ಸಿಗ್ತಾ ಇದೆಯಾ, ರೈತನ ಮಿತ್ರ ಕಾಣೋದು ಏನಂತ ಹೇಳಿ ಅದ್ರ ಬಗ್ಗೆ, ಅದ್ರ ಫೀಲಿಂಗ್ಸ್. ಅದ್ರ ಇತ್ತೀಚೆಗೊಂದು ವಾಟ್ಸ್ಆಪ್ ಅಲ್ಲಿ ಇದು ಬಂದಿತ್ತು ನೋಡು, ಹಾವಿಂದು ಅದು ಉಸಿರಾಡೋದು ಪ್ರಾಣಾಯಾಮ ಕಲ್ಸಿರದೆ ಜಗತ್ತಿಗೆ. ಪತಂಜಲಿ ಋಷಿ ಹೇಳ್ತಾರೆ ಪ್ರಾಣಾಯಾಮ ಕಲ್ತಿರೋದೆ, ಪ್ರಾಣ ಅಂದ್ರೆ ವಾಯು ವಾತಾಹಾರಿ, ಹಾವಿನಿಂದನಂತೆ ಈ ಪ್ರಾಣಾಯಾಮ ಕಲ್ತಿರೋದೆ ಉರುಗದಿಂದ. ಅದು ಹೆಂಗೋ ನೀನ್ ನೋಡಿರ್ತೀಯ, ಬುಸ್ ಅಂತ ಸೌಂಡ್ ಮಾಡ್ಕೊಂಡು ದೇಹ ಎಲ್ಲ ಸಣ್ಣಕ್ಕಾಗತ್ತೆ ಮತ್ತೆ ದಪ್ಪ ಆಗತ್ತೆ, ನೋಡಿದೀಯಲ್ಲ? ನೋಡಿದೀನಿ. ಅದು ಇವ್ರು ದುಡ್ಡು ತಗೋತಾರೆ ಈ ಎಲ್ಲ ಆ ಸಂತ ಈ ಸಂತ ಇವರೆಲ್ಲ. ಏನದು ಜೀವನದ ಕಲೆನಂತೆ ಅಂದ್ರೆ ಉಸಿರಾಡೋದು ಈ ರೀತಿ ನಾಯಿ ತರ ಉಸಿರಾಡೋದು, ಹೀಗೆ ಹಾವು ತರ ಉಸಿರಾಡೋದು, ಕಲ್ಸ್ಬಿಡೋದು, ಅದಕ್ಕೆ ಫೀಸ್ ತಗೊಳ್ಳೋದು. ಏನ ಇದು, ಪ್ರಾಣಿಗಳಿಂದ ಫೀಸ್ ಕೊಟ್ಟ ಕಲ್ತಿದ್ದಾರೆ. ಅದೇ ಆಶ್ರಮಕ್ಕೆ ಒಂದು ಹಾವು ಬಂದ್ರೆ ಕೊಲ್ಸ್ ಬಿಡ್ತಾರೆ ಅಥವಾ ಯಾರನ್ನಾದ್ರೂ ಕರೆಸ್ಬಿಟ್ಟು ಬಿಸಾಕ್ಬಿಡ್ತಾರೆ. ಆ ಪ್ರಾಣಾಯಾಮ ಇವರೇ ಕಲಿಸ್ತಾರೆ. ಇವ್ರಿಗೆ ಪ್ರಾಣದಿಂದ ಬದುಕಕ್ಕೆ ಆಗಲ್ಲ, ದುಡ್ಡಿಲ್ಲದೆ ಬದುಕಕ್ ಆಗಲ್ಲ ಇವ್ರಿಗೆ. ಇವರೆಲ್ಲ ಸಂತರು. ಅವನು ಜಗ್ಗಿ ವಾಸುದೇವ ಅಂತ ಒಬ್ಬ ಇದ್ದಾನೆ, ಇಲ್ಲಿ ರವಿಶಂಕರ್ ಅಂತ ಇದ್ದಾನೆ. ಇಬ್ರು ಅದೇ ಕಲ್ಸೋದೆ ಹಾವಿನ ವಿದ್ಯೆ, ಹಾವು ಉಸಿರಾಡೋದನ್ನ ಕಲಿಸ್ತಾರೆ, ಸುದರ್ಶನ ಕ್ರಿಯೆನಂತೆ ಅದು ಇದು ಅಂತ. ಇನ್ನೊಬ್ಬ ಹಾವುಗಳನ್ನ ವಿಷ ತಿನ್ನೋದಂತೆ, ದಿನ ಕರಿ ಹಾವಿ ಕರಿ ನಾಗರ ಹಾವಿನ ವಿಷ ತಂದು ಕರಿ ಹಸುವಿನ ಹಾಲಲ್ಲಿ ಬೆರೆಸಿ ಅದನ್ನ ಕಾಲ್ಗೆ ವಿಭೂತಿ ಹಚ್ಕೊಂಡು ಅದನ್ನ ಚೆನ್ನಾಗಿ ಕಲಸ್ಬಿಟ್ಟು ಅದನ್ನ ಬಾಯಿಗೆ ಹಾಕೊಂಡು ಕುಡಿಯೋದಂತೆ. ಯಾಕಂದ್ರೆ ಆಯುಷ್ಯ ವೃದ್ಧಿ ಆಗತ್ತೆ, ಸಾವು ದೂರ ಹೋಗುತ್ತೆ, ಶರೀರದಲ್ಲಿ ಶಕ್ತಿ ಬರುತ್ತೆ ಅಂತ. ನೀನೇ ಹೇಳ, ಹಾವಿಗೆ ವಿಷ ತೆಗೆದ್ರೆ ಅದ್ರ ಆಸ್ತಿನೇ ವಿಷ, ನಾಗರಾವ್ಗೆ ವಿಷ ತೆಗೆದ್ರೆ ಅದು ಸತ್ತೋಗುತ್ತೆ ಪಾಪ. ಹಾವು ವಿಷ ತೆಗೆದ್ರೆ ಸತ್ತೋಗಲ್ವೇನ ಅದು, ಮತ್ತೆ ವಿಷ ಉತ್ಪತ್ತಿ, ಅದು ಕಚ್ಚಿ ವಿಷ ಹೋದ್ರೆ ನ್ಯಾಚುರಲ್. ಇವ್ರು ವಿಷ ತೆಗೆಯೋದು ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಬಿಡ್ತಾರೆ, ಆ ವಿಷ ತೆಗೆದು ಯೂಸ್ ಮಾಡ್ತಾರೆ. ಕಾಡಿಂದ ಹಿಡ್ಕೊಂಡ್ ಬರೋದೊಂದು 1972 ಆಕ್ಟ್ ಪ್ರಕಾರ ತಪ್ಪದು. ತಂದು ಅದನ್ನ ಕೂಡಿಡ್ತಾರೆ ಆಶ್ರಮದಲ್ಲಿ. ಆಶ್ರಮದಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಹಾವುಗಳೇ,
ಶಿವ ಕತ್ತಲ್ಲಿ ಎಷ್ಟು ಫ್ರೀಯಾಗಿ ಬಿಟ್ಟಿರ್ತಾನೆ, ಇವರು ಬುಟ್ಟಿಲಿ ಹಾಕಿ ಇಡ್ತಾರೆ, ತೆಗೆದು ಅದರ ವಿಷ ತೆಗೆದು ಇವನು ಕುಡಿಯೋದಕ್ಕೋಸ್ಕರ ಅದು ಜೀವಂತ ಬದುಕ್ಬೇಕು. ಯಾಕೆ ಇದು ಜಗತ್ತಿಗೆ ಬೇರೆ ಕಲ್ಸೋದು ಹಾವಿನ ವಿಷ ಕುಡಿಯೋದನ್ನ, ಅದು ಜಗತ್ ಮಾಡ್ಬೇಕು ಅಂದ್ರೆ ಎಷ್ಟು ಹಾವುಗಳನ್ನ ನರಕ ಅನುಭವಿಸ್ಬೇಕು. ಪ್ರಕೃತಿ ಕೊಟ್ಟಿರೋದು ಹಾವಿನ ವಿಷವನ್ನ ಹಾವು ಬಳಸ್ಕೊಳತ್ತೆ ತನ್ನ ಕೆಲಸಗಳಿಗೆ. ನೀನು ಅದನ್ನ ಈ ರೀತಿ ಒಬ್ಬ ಸಂತನಾಗಿ ನೀನ್ ಇದು ಮಾಡೋದ್ ಸರಿ ನನ್ನ ಅವನ್ಗೆ ಹೇಳ್ತಾ ಇದೀನಿ, ನಿನಗಲ್ಲ. ಇದು ನಿಮ್ಮಂತ ಅವ್ರ ಮನ್ಸು ಗೆದ್ದಿದನ್ಬಿಡು, ಅವ್ರ ಹತ್ರ ಸಾರ್ಥಕ ಆಗೋಯ್ತು ಬಿಡ. ಏನು ನೀನೇ ದೊಡ್ಡ ಮನುಷ್ಯ, ನಿನ್ನಂತ ಅವ್ರಿಗೆ ಅವ್ರ ಹತ್ರ ಜೊತೆ ಮಾತಾಡ್ಬೇಕು ಅನ್ಸ್ಬಿಡ್ತಲ್ಲ, ಅಷ್ಟೇ ಸಾಕು ನನ್ ಜೀವನ. ಇದಕ್ಕಿಂತ ದೊಡ್ಡ ಇನ್ನೇನ್ ಬೇಕು ನನ್ಗೆ? ನನ್ಗೆ ಅದೇ ಖುಷಿ, ಎಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಾರೆ ಎಷ್ಟೋ ದಿವಸದಿಂದ ಟ್ರೈ ಮಾಡ್ತೀನಿ ಅಂತ. ನನ್ಗೆ ಇವತ್ತು ಮೆಸೇಜ್ ಮಾಡೋದಕ್ಕೆ ಕಾಲ್ ಮಾಡ್ಬಿಟ್ರ, ನನ್ಗೆ ಅದೇ ಖುಷಿ. ಇನ್ನು ಈ ವಿಡಿಯೋಸ್ ನ ನಾನು ಹಾಕಬಹುದಾ ಇದಕ್ಕೆ? ಹಾಕೊಳ್ಳಿ, ನಾನು ಯೂಟ್ಯೂಬ್ ನಮ್ಮಿಬ್ರು ಮಾತುಕತೆನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಬಂಗಾರು. ಹಾಕಿ, ನನ್ನ ಹೆಸರು ಕಿರಣ್ ಅಂತ. ಒಳ್ಳೇದಾಗ್ಲಿ ನಿಂಗೆ. ನಾವು ಮೀಟ್ ಮಾಡ್ಬೇಕಲ್ಲ ನಿಮ್ನ. ಕಿರಣ್ ಅಂದ್ರೆ ಏನ್ ಗೊತ್ತೇನೋ ಅರ್ಥ ನಿನಗೆ ಗೊತ್ತಿಲ್ಲ, ನಿಮ್ ತಂದೆ ತಾಯಿ ಇಟ್ಬಿಟ್ಟಿದ್ದಾರೆ ಹೆಸರು. ಕಿರಣ ಅಂದ್ರೆ ಸೂರ್ಯ ಗರ್ಭದಿಂದ ಹೊರಟು ಬರುವಂತಹ ಒಂದು ಬೆಳಕಿನ ರೇಖೆ. ಅದು ಗರ್ಭದಿಂದ ಉಸಿರಾಡೋದು ಅಂದ್ರೆ ಮೂಲಾಧಾರ ಚಕ್ರದಿಂದ ಶಬ್ದ ತೆಗೆಯೋದನ್ನ ಹಾವು ಅಂತಾರೆ. ಹಾವು ಬಾಣದ ರೀತಿಯಲ್ಲಿರುತ್ತೆ, ಅಂದ್ರೆ ಕಿರಣದ ರೀತಿಯಲ್ಲಿರುತ್ತೆ. ಕಿರಣ ಅಂದ್ರೆ ಹಾವು ಅಂತ ಅರ್ಥ. ಆಯ್ತಾ, ನಿನಗೆ ಒಳ್ಳೇದಾಗ್ಲಿ, ದೇವ್ರು ನಿಂಗೆ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಪ್ಪ. ನಿನಗೆ ಯಾವ ಹಾವಿನಿಂದನು ಹಾನಿ ಆಗೋದಿಲ್ಲ, ಧೈರ್ಯವಾಗಿ ಬದುಕೋ. ಮತ್ತೆ ಹಾವಿನ ವಿಷ ನಿವಾರಣೆಯ ಕಿಟ್ ಅನ್ನ, ಮೆಡಿಕಲ್ ಕಿಟ್ ನ ನೀನ್ ಯಾವಾಗ್ಲೂ ಐಸ್ ಬಾಕ್ಸ್ ಅಲ್ಲಿ ನಿನ್ ಜೋಳಿಗೆಯಲ್ಲಿ ಇರ್ಲಿ. ಅವನು ವಾವಾ ಸುರೇಶ್ ತರ ಹಾಸ್ಪಿಟಲ್ ಎತ್ಕೊಂಡು ಹೋಗ್ರು ಅದೆಲ್ಲ ಮಾಡ್ಬಾರ್ದು, ನಿನ್ ಇಂಜೆಕ್ಷನ್ ನೀನೇ ತಗೊಳೋ ತರ ಇರ್ಲಿ. ಓಕೆ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಕಾಲ್ ಮುರಿತೀನಿ ಕತ್ತೆ, ಗೊತ್ತಿಲ್ಲದೆ ನೀನ್ ಇವೆಲ್ಲ ಮಾಡ್ತೀಯ. ನೀನು ಫಸ್ಟ್ ಅದ್ರ ಬಗ್ಗೆ ಟ್ರೈನಿಂಗ್ ತಗೋ. ನೀನು ನಿಮ್ ಮನೆಯವ್ರ ಏನಾದ್ರು ಭಯ ಬೀಳ್ಸಿರ ಹೇಳು, ನನ್ನ ಹತ್ರ ಕಿಟ್ ಇದೆ ಅಂತ. ಗೊತ್ತಿಲ್ಲ ಅಂತ ಹೇಳಿದ್ದೆ. ವಿಚಾರಿಸಿ ತಗೋತೀನಿ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.